ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮಗೆ ಕೆಲವು ಕೆಟ್ಟ ಅಭ್ಯಾಸಗಳ ಬಗ್ಗೆ ಹೇಳ್ತೀನಿ. ಈ ಕೆಟ್ಟ ಅಭ್ಯಾಸಗಳು ನಿಮಗಿದ್ರೆ ಈ ಸ್ಕಿನ್ ಕೇರ್ ಪ್ರಾಬ್ಲಮ್ ಆಗಲಿ, ಹೇರ್ ಕೇರ್ ಪ್ರಾಬ್ಲಮ್ ಆಗಲಿ, 100% ನಿಮಗೆ ಬಂದೇ ಬರುತ್ತೆ. ಈ 10 ಕೆಟ್ಟ ಅಭ್ಯಾಸನ ಬಿಟ್ಟರೆ ನಿಮ್ಮದು ಸ್ಕಿನ್ನು ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ. ಆ 10 ಕೆಟ್ಟ ಅಭ್ಯಾಸ ಏನು ಅಂತ ಹೇಳಿಬಿಟ್ಟು ತಿಳಿಸ್ತೀನಿ. ಹಾಗೇನೆ ಯಾಕೆ ಈ ಕೆಟ್ಟ ಅಭ್ಯಾಸನ ಮಾಡಬಾರ್ದು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಸ್ಕಿನ್ನು ಮತ್ತು ಹೇರು ತುಂಬಾ ಚೆನ್ನಾಗಿರಬೇಕು ಅಂತ ಅಂದರೆ ಪ್ಲೀಸ್ ಇದನ್ನ ಸ್ಟಾಪ್ ಮಾಡಿ. ನಾವು ಫೇಸ್ಗೆ ಸೋಪ್ನ ಯೂಸ್ ಮಾಡೋದು, ಫೇಸ್ಗೆ ಯಾವತ್ತೂ ಫೇಸ್ ವಾಶ್ ಆಗಲಿ ಅಥವಾ ಕಡಲೆ ಹಿಟ್ಟು ಈ ಥರದ್ದು ಏನಾದರೂ ಫೇಸ್ಗೆ ಯೂಸ್ ಮಾಡಬೇಕು. ಒಂದು ಫೇಸ್ ಇರುತ್ತಲ್ಲ ತುಂಬಾ ಸೆನ್ಸಿಟಿವ್ ಇರುತ್ತೆ, ಇದು ಈ ಸೋಪ್ ಏನಿದೆ ಇದು ತುಂಬಾ ಹಾರ್ಷ್ ಆಗಿರುತ್ತೆ. ಲೈಕ್ ತುಂಬಾ ಕೆಮಿಕಲ್ಸ್ ಹಾಕಿರ್ತಾರೆ ಅದೇ ಸೋಪ್ನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫೇಸಲ್ಲಿ ನ್ಯಾಚುರಲ್ ಆಗಿರೋಂಥ ಮಾಯಿಶ್ಚರೈಸರ್ ಏನಿರುತ್ತೆ ಅದು ಹೊರಟೋಗುತ್ತೆ. ಹಾಗೇ ಸ್ಕಿನ್ನು ಬೇಗನೆ ಡಲ್ ಆಗುತ್ತೆ, ಹಾಗೇ ಸ್ಕಿನ್ನು ಏಜಿಂಗ್ ಆಗಿ ಕಾಣಿಸುತ್ತೆ. ನಿಮಗೆ ಸೋಪ್ ಏನಾದರೂ ಫೇಸಿಗೆ ಅಪ್ಲೈ ಮಾಡೋ ಅಭ್ಯಾಸ ಇದ್ರೆ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ. ಈ ಫೇಸಿಗೆ ಕಡಲೆ ಹಿಟ್ಟು ಅಥವಾ ನಾನೇ ಆಲ್ರೆಡಿ ಒಂದು ಫೇಸ್ ವಾಶ್ ವಿಡಿಯೋನೂ ಹಾಕಿದ್ದೀನಿ, ಅದನ್ನಾದರೂ ಮಾಡ್ಕೊಳ್ಳಿ ಮನೆಯಲ್ಲಿ. ಇಲ್ಲ ಅಂತಂದರೆ ಯಾವುದಾದ್ರೂ ನಿಮ್ಮದು ಸೂಟೇಬಲ್ ಆಗೋ ನಿಮಗೆ ನಿಮ್ಮ ಸ್ಕಿನ್ಗೆ ಸೂಟೇಬಲ್ ಆಗೋವಂತಹ ಫೇಸ್ ವಾಶ್ನ ಯೂಸ್ ಮಾಡಿ. ಇನ್ನೊಂದು ಕೆಟ್ಟ ಅಭ್ಯಾಸ ಏನಪ್ಪ ಅಂತಂದರೆ ಟವಲು, ಕ್ಲೀನ್ ಆಗಿರೋಂಥ ಟವೆಲ್ನ ಯೂಸ್ ಮಾಡದೇ ಇರೋದು. ಏನು ಮಾಡ್ತೀವಿ ಅಂತಂದರೆ ಯೂಸ್ ಮಾಡಿದ ಟವೆಲ್ನೇ ಫೇಸ್ಗೆ ಪದೇ ಪದೇ ಯೂಸ್ ಮಾಡೋದು, ಅಥವಾ ಕರ್ಚಿಪ್ಪನ್ನು ಅಷ್ಟೇ ಯೂಸ್ ಮಾಡಿದ್ದನ್ನೇ ಪದೇ ಪದೇ ಯೂಸ್ ಮಾಡೋದು. ಈ ರೀತಿ ಕ್ಲೀನ್ ಇಲ್ಲದೇ ಇರೋಂಥ ಟವೆಲ್ನ ಯೂಸ್ ಮಾಡೋದ್ರಿಂದ ಅದರಲ್ಲಿ ಎಷ್ಟೋ ಬ್ಯಾಕ್ಟೀರಿಯಾಸ್ ಇರುತ್ತೆ. ಏನಾಗುತ್ತೆ ಅಂತಂದರೆ ಸ್ಕಿನ್ನಲ್ಲಿ ಬೇಗನೆ ಪಿಂಪಲ್ಸ್ ಆಗೋದು, ಪ್ರಾಬ್ಲಮ್ಸ್ ಕಂಡುಬರುತ್ತೆ. ಸೊ ಏನು ಮಾಡಬೇಕು, ಯಾವಾಗಲೂ ಕ್ಲೀನ್ ಆಗಿರೋಂಥ ಟವೆಲ್ನ ಯೂಸ್ ಮಾಡಬೇಕು. ಈ ಕೆಟ್ಟ ಅಭ್ಯಾಸನೂ ನಿಮಗಿದ್ರೆ ದಯವಿಟ್ಟು ಅದನ್ನು ಇವಾಗಲೇ ಸ್ಟಾಪ್ ಮಾಡಿ. ಇನ್ನೊಂದು ಕೆಟ್ಟ ಅಭ್ಯಾಸ ಏನಪ್ಪ ಅಂತಂದರೆ ಪದೇ ಪದೇ ಸ್ಕಿನ್ನ ಟಚ್ ಮಾಡೋದು. ಪಿಂಪಲ್ಸ್ ಇರಲಿ ಪಿಂಪಲ್ಸ್ ಇಲ್ಲದೆ ಇರಲಿ ಏನೇ ಆಗಲಿ ಸ್ಕಿನ್ನ ಪದೇ ಪದೇ ಟಚ್ ಮಾಡಬೇಡಿ. ಈ ರೀತಿ ಮಾಡೋದ್ರಿಂದ ಆಯಿಲಿ ಸ್ಕಿನ್ ಅವ್ರಿಗಂತೂ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ನಿಮ್ಮದು ಸ್ಕಿನ್ನಲ್ಲಿ ಆಯಿಲ್ ಇರುತ್ತೆ, ಕೈ ಎಲ್ಲೆಲ್ಲೋ ನೀವು ಟಚ್ ಮಾಡಿರ್ತೀರಿ, ಡಸ್ಟ್ ಮುಟ್ಟಿರ್ತೀರಿ, ಏನೇನೋ ಇರುತ್ತೆ. ಸೊ ಅದನ್ನೇ ನಾವು ಸ್ಕಿನ್ನ ಪದೇ ಪದೇ ಮುಟ್ಟೋದ್ರಿಂದ ಪಿಂಪಲ್ಸ್ ಆಗುತ್ತೆ. ಈ ಅಭ್ಯಾಸ ನಿಮಗೆ ಪದೇ ಪದೇ ಈ ರೀತಿ ಮುಟ್ಕೊಳ್ಳೋ ಅಭ್ಯಾಸ ಇದ್ದರೆ ಸ್ಕಿನ್ನ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ. ಈ ರೀತಿ ಮಾಡೋದ್ರಿಂದ ನೀವೇ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಪಿಂಪಲ್ಸ್ ಆಗೋದಿಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ ಸ್ಕಿನ್ ಪ್ರಾಬ್ಲಮ್ ನಿಮಗೆ ಬರೋದಿಲ್ಲ. ಈ ಕೆಟ್ಟ ಅಭ್ಯಾಸ ಏನಾದರೂ ನಿಮಗಿದ್ರೆ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ. ಇನ್ನೊಂದು ಕೆಟ್ಟ ಅಭ್ಯಾಸ ಏನಪ್ಪ ಅಂದರೆ ಪಿಂಪಲ್ಸ್ ಆಗಿದ ತಕ್ಷಣ ಅದನ್ನು ಒಡೆಯೋದು. ಪಿಂಪಲ್ಸ್ ಬಂತ ನೆಕ್ಸ್ಟ್ ದಿನ ಅದನ್ನ ಒಡಿಲೇಬೇಕು, ಒಡೆದಿಲ್ಲ ಅಂತಂದರೆ ನೆಮ್ಮದಿನೇ ಆಗೋದಿಲ್ಲ. ಆ ರೀತಿ ಏನಾದರೂ ಕೆಟ್ಟ ಅಭ್ಯಾಸ ನಿಮಗಿದ್ರೆ ಅದನ್ನು ಸ್ಟಾಪ್ ಮಾಡಿ. ಇದರಿಂದ ಮಾರ್ಕ್ಸ್ ಉಳಿಯುತ್ತೆ, ಮಾರ್ಕ್ಸು ಮಿನಿಮಮ್ 6 ಮಂತ್ಸ್ ತೊಗೊಳುತ್ತೆ ನಮ್ಮ ಸ್ಕಿನ್ನಿಂದ ಫೇಡ್ ಆಗೋಕ್ಕೆ. ಸೊ ಈ ರೀತಿಯಾಗಿರೋಂಥ ಕೆಟ್ಟ ಅಭ್ಯಾಸ ನಿಮಗಿದ್ರೆ ಸ್ಟಾಪ್ ಮಾಡಿ. ಇನ್ನೊಂದು ಪಿಂಪಲ್ಸ್ನ ಒಡೆಯೋದ್ರಿಂದ ಅದರಲ್ಲಿ ಏನು ಬರುತ್ತಲ್ಲ ರಸ, ಆ ರಸ ಮುಖದಲ್ಲೇ ಉಳಿಯುತ್ತೆ. ಸೊ ಅಲ್ಲೇ ಇನ್ನೊಂದು ಸಲ ಪಿಂಪಲ್ ಹುಟ್ಟುತ್ತೆ. ಸೊ ಈ ಕೆಟ್ಟ ಅಭ್ಯಾಸ ನಿಮಗೇನಾದರೂ ಇದ್ದರೆ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ. ಇನ್ನೊಂದು ಕೆಟ್ಟ ಅಭ್ಯಾಸ ಏನಪ್ಪ ಅಂತಂದರೆ ಕೆಲವರಿಗೆ ಡೈಲಿ ಸ್ಕಿನ್ನ ಸ್ಕ್ರಬ್ ಮಾಡೋ ಅಂತಹ ಅಭ್ಯಾಸ ಇರುತ್ತೆ. ಈ ರೀತಿಯಾಗಿ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಕಿನ್ನು ಯಾವಾಗಲೂ ಡೆಡ್ ಸ್ಕಿನ್ನು ನಮಗೆ ಒಂದು ವಾರಕ್ಕೊಂದ್ಸಲ ಅಥವಾ 2 ಸಲ ನಾವು ಡೆಡ್ ಸ್ಕಿನ್ನ ರಿಮೂವ್ ಮಾಡಿದ್ರೆ ಸಾಕು. ನಾವು ಪದೇ ಪದೇ ದಿನ 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 ಕ್ಲೀನ್ ಮಾಡ್ತಾನೆ ಅಂದರೆ ಸ್ಕ್ರಬ್ ಮಾಡ್ತಾನೆ ಹೋದರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಪಿಂಪಲ್ಸ್ ಇರೋರಂತೂ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅಲ್ಲಿ ಅಂತೂ ಹಾರ್ಷ್ ಆಗಿ ನೀವು ಉಜ್ಜೋದ್ರಿಂದ ಮತ್ತೆ ಪಿಂಪಲ್ಸ್ ಆಗುತ್ತೆ. ದಿನಾ ದಿನ ಸ್ಕ್ರಬ್ ಮಾಡೋ ಅಭ್ಯಾಸ ಇದ್ದರೆ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ. ವಾರಕ್ಕೆ 2ರಿಂದ 1 ಸಲ ಸ್ಕ್ರಬ್ ಮಾಡಿದ್ರೆ ಸಾಕು.
ಇನ್ನೊಂದು ಕೆಟ್ಟ ಅಭ್ಯಾಸ ಏನಪ್ಪ ಅಂದ್ರೆ, ಆಯಿಲಿ ಸ್ಕಿನ್ ಇರೋರು ಮಾಯಿಶ್ಚರೈಸರ್ನ ಯೂಸ್ ಮಾಡದೇ ಇರೋದು. ಹೌದು, ತುಂಬಾ ಜನರು ಈ ತಪ್ಪನ್ನ ಮಾಡ್ತೀವಿ. ಏನಂದ್ರೆ, ನಮ್ದು ಆಲ್ರೆಡಿ ಆಯಿಲಿ ಸ್ಕಿನ್ ಅಲ್ಲ, ಯಾಕೆ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಯಿಶ್ಚರೈಸರೇ ಯೂಸ್ ಮಾಡೋದಿಲ್ಲ, ಮತ್ತೆ ಆಯಿಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಲವರು ಇದನ್ನ ಅವಾಯ್ಡ್ ಮಾಡೋದಿದೆ. ಸೊ ಈ ತಪ್ಪು ಏನಾದ್ರು ನೀವು ಮಾಡ್ತಾ ಇದ್ದೀರೆ, ಇವತ್ತೇ ಸ್ಟಾಪ್ ಮಾಡಿ. ಯಾಕಂದ್ರೆ ಮಾಯಿಶ್ಚರೈಸರ್ ಅನ್ನೋದು ಸ್ಕಿನ್ಗೆ ತುಂಬಾನೇ ಇಂಪಾರ್ಟೆಂಟ್. ನಿಮ್ದು ಆಯಿಲಿ ಸ್ಕಿನ್ ಇರಲಿ, ಡ್ರೈ ಸ್ಕಿನ್ ಇರಲಿ, ಕಾಂಬಿನೇಷನ್ ಸ್ಕಿನ್ ಇರಲಿ, ಮಾಯಿಶ್ಚರೈಸರ್ನ ಸ್ಕಿನ್ಗೆ ಅಪ್ಲೈ ಮಾಡಲೇಬೇಕು. ಈ ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇದ್ರೆ ಆಯಿಲ್ ಫ್ರೀ ಮಾಯಿಶ್ಚರೈಸರ್ಸೇ ಸಿಗುತ್ತೆ, ಆ ರೀತಿಯ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ಮಾಯಿಶ್ಚರೈಸರು ಅಪ್ಲೈ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಮಾಡದೇ ಇರೋ ಅಂತ ತಪ್ಪು ನೀವೇನಾದ್ರು ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಇವತ್ತೇ ಸ್ಟಾಪ್ ಮಾಡಿ. ಹೇರಿಗೆ ಸಂಬಂಧಪಟ್ಟಿರೋಂಥ ಕೆಲವು ತಪ್ಪನ್ನ ನಾವು ಮಾಡ್ತೀವಿ. ಅದೇನಪ್ಪ ಅಂತಂದ್ರೆ, ಹೇರ್ನ ಟೈಟ್ ಆಗಿ ಪೋನಿ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಹೇರ್ ರೂಟ್ ಇಂದ ಡೆಲಿಕೇಟ್ ಆಗಿ ಬೇಗನೆ ಉದ್ರಕ್ ಸ್ಟಾರ್ಟ್ ಆಗುತ್ತೆ ಬರುತ್ತೆ. ಸೊ ಈ ತಪ್ಪೇನಾದ್ರು ನೀವು ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ. ಆದಷ್ಟು ಎಳ್ದು ಕಟ್ಟಬೇಡಿ, ಸ್ವಲ್ಪ ಲೂಸ್ ಆಗಿ ಕಟ್ಟಿ. ಅಥವಾ ಇಲ್ಲಿ ತನಕ ಎಳ್ದು ಮೇಲ್ಗಡೆ ಪೋನಿ ಹಾಕೋದು ಇವೆಲ್ಲ ಅಭ್ಯಾಸ ಇದ್ರೆ ಬಿಟ್ಟುಬಿಡಿ. ಹಾಗೆ ಕೆಲವರಿಗೆ ಪೋನಿ ಹಾಕೊಂಡು ಮಲ್ಕೊಳ್ಳೋ ಅಭ್ಯಾಸನೂ ಇರುತ್ತೆ, ಅದೂ ಏನಾದ್ರೂ ಇದ್ರೆ ಬಿಟ್ಟುಬಿಡಿ. ಎಲ್ಲ ಮಾಡೋದ್ರಿಂದ ಹೇರ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಕೆಟ್ಟ ಅಭ್ಯಾಸ ಇದ್ರೆ ಇವತ್ತೇ ನಿಲ್ಲಿಸ್. ಕೂದಲನ್ನ ಬಾಚೋದು, ಇದು ಕೆಲವರಿಗೆ ಅಭ್ಯಾಸ ಇರುತ್ತೆ. ಒದ್ದೆ ಕೂದಲನ್ನ ಬೇಗನೆ ಬಾಚ್ಬಿಡೋದು, ಬಾಚ್ಬಿಟ್ಟು ಕಟ್ಬಿಡೋದು, ಈ ರೀತಿ ಏನಾದ್ರು ಅಭ್ಯಾಸ ಇದ್ರೆ ಇವತ್ತೇ ಬಿಟ್ಬಿಡಿ. ಕೂದಲಲ್ಲಿ ನೀರ್ ಇರ್ಬೇಕಾದ್ರೇನೆ ಬಾಚ್ಕೋತಾರೆ. ಈ ಅಭ್ಯಾಸ ಏನಾದ್ರು ನಿಮ್ಗಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಇದು ತುಂಬಾನೇ ಕೆಟ್ಟದ್ದು ಕೂದಲಿನ ಆರೋಗ್ಯಕ್ಕೆ. ಯಾಕಂದ್ರೆ ಸ್ನಾನ ಮಾಡಿದ ತಕ್ಷಣ ನಮ್ದು ಕೂದಲು ತುಂಬಾನೇ ಸಾಫ್ಟ್ ಆಗಿ, ಅಂದ್ರೆ ಡೆಲಿಕೇಟ್ ಆಗಿರುತ್ತೆ. ರೂಟ್ ಇಂದ ಅದು ತುಂಬಾನೇ ಡೆಲಿಕೇಟ್ ಆಗಿರುತ್ತೆ. ಬಾಚೋದ್ರಿಂದ ಕೂದಲು ಸ್ವಲ್ಪ ಉದುರೋದು ಸ್ಟಾರ್ಟ್ ಆಗ್ಬೋದು. ಸೊ ಈ ಕೆಟ್ಟ ಅಭ್ಯಾಸ ನಿಮ್ಗಿದ್ರೆ ಇವತ್ತೇ ಸ್ಟಾಪ್ ಮಾಡಿ. ಇನ್ನೊಂದು ಕೆಟ್ಟ ಅಭ್ಯಾಸ ಅಂತ ಅಂದ್ರೆ, ಆಯಿಲ್ ಹಾಕಿ ಹಾಗೆ ಬಿಡೋದು. ಏನ್ ಮಾಡ್ತಾರೆ ಅಂದ್ರೆ, ಎಷ್ಟೋ ಜನ ಹೆಣ್ಮಕ್ಳು ಆಯಿಲ್ ಹಾಕ್ತಾರೆ, ಅದನ್ನ ತಲೆ ಸ್ನಾನ ಎಷ್ಟು ದಿನಕ್ಕೊಂದ್ಸಲ ತಲೆ ಸ್ನಾನ ಮಾಡ್ತಾರೆ ಅಲ್ಲಿ ತನಕ ಆಯಿಲ್ ಹಾಕಿ ಬಿಟ್ಬಿಡೋದು. ಈ ರೀತಿ ಮಾಡೋದ್ರಿಂದ ಡ್ಯಾಂಡ್ರಫ್ ಆಗುತ್ತೆ, ಹಾಗೆ ಕೂದಲು ಉದ್ರಕ್ ಸ್ಟಾರ್ಟ್ ಆಗುತ್ತೆ, ಡಸ್ಟ್ ಎಲ್ಲ ಹೋಗಿ ತಲೆನಲ್ಲಿ ಕೂತ್ಕೊಳ್ಳುತ್ತೆ, ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಅಭ್ಯಾಸ ಏನಾದ್ರು ನಿಮ್ಗಿದ್ರೆ ಸ್ಟಾಪ್ ಮಾಡಿ. ಯಾಕಂದ್ರೆ ರಾತ್ರಿ ಮಲ್ಕೊಂತೀರಿ, ಮಲ್ಕೊಬೇಕಾದ್ರೆ ಈ ಆಯಿಲು ತಲೆನಲ್ಲಿ ಇರುತ್ತೆ, ಏನಾಗುತ್ತೆ ಸ್ಕಿನ್ನಿಗೆ ಬಂದು ಕೂತ್ಕೊಳ್ಳುತ್ತೆ. ಅದರಲ್ಲೂ ನಿಮ್ದು ಆಯಿಲಿ ಸ್ಕಿನ್ ಇದ್ರೆ ಪಿಂಪಲ್ಸು 100% ಬಂದೇ ಬರುತ್ತೆ. ಸೊ ಈ ಕೆಟ್ಟ ಅಭ್ಯಾಸಗಳೆಲ್ಲ ನಿಮ್ಗಿದ್ರೆ ಸ್ಟಾಪ್ ಮಾಡಿ. ಸ್ನಾನ ಮಾಡೋಕ್ಕಿಂತ 1/2 ಗಂಟೆ ಅಥವಾ 1 ಗಂಟೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮತ್ತೆ ತಲೆಯನ್ನ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಇಡೀ ದಿನ ಬಿಡೋದ್ರಿಂದ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಈ ಕೆಟ್ಟ ಅಭ್ಯಾಸ ನಿಮ್ಗಿದ್ರೆ ಇವತ್ತೇ ಸ್ಟಾಪ್ ಮಾಡಿ. ಇನ್ನೊಂದು ಕೆಟ್ಟ ಅಭ್ಯಾಸ ಏನಪ್ಪ ಅಂತಂದ್ರೆ, ಶ್ಯಾಂಪೂ ಯೂಸ್ ಮಾಡೋದು. ಶ್ಯಾಂಪೂನು ಅಷ್ಟೇ, ನಿಮ್ದು ತಲೆ ಕೂದಲಿಗೆ ಯಾವ ಶ್ಯಾಂಪೂ ಸೂಟ್ ಆಗುತ್ತೆ ಆ ತರದ ಶ್ಯಾಂಪೂನ ಯೂಸ್ ಮಾಡಿ. ಹೇರ್ ಫಾಲ್ ಸಮಸ್ಯೆ ಇದ್ರೆ ಹೇರ್ ಫಾಲ್ ಸಮಸ್ಯೆಗೇನೆ ಇರೋಂಥ ಶ್ಯಾಂಪೂನ ಯೂಸ್ ಮಾಡಿ. ಹಾಗೇನೆ ಡ್ರೈ ಹೇರ್ ಇದ್ರೆ ಡ್ರೈ ಹೇರಿಗೇನೆ ಬೇಕಾಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ. ಡ್ಯಾಂಡ್ರಫ್ಗೆ ಡ್ಯಾಂಡ್ರಫ್ದೇ ಶ್ಯಾಂಪೂನ ಯೂಸ್. ನಿಮ್ಮ ಕೂದಲಿನ ಟೆಕ್ಸ್ಚರ್ ಹೆಂಗಿರುತ್ತೆ ಅದರ ಆಧಾರದ ಮೇಲೆ ಶ್ಯಾಂಪೂನ ಖರೀದಿ ಮಾಡಬೇಕಾಗತ್ತೆ. ಇನ್ನೊಂದು, ಶ್ಯಾಂಪೂ ಯಾವುದೇ ಯೂಸ್ ಮಾಡಿ, ಮಾಡೋಕ್ಕಿಂತ ಮೊದಲು ಸ್ವಲ್ಪ ಒಂದು ಮಗ್ಗಲ್ಲಿ ನೀರು ತಗೊಂಡು ಅದರಲ್ಲಿ ಶ್ಯಾಂಪೂನ ಡೈಲ್ಯೂಟ್ ಮಾಡಿ ಯೂಸ್ ಮಾಡಿ. ಡೈರೆಕ್ಟಾಗಿ ನೆತ್ತಿಗೆ ಇಟ್ಕೊಳ್ಳೋದು ಅಥವಾ ಡೈರೆಕ್ಟಾಗಿ ಕೂದಲಿಗೆ ಹಿಂಗಿಂಗೆ ವಾಶ್ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ಕೂದಲು ಉದುರುತ್ತೆ. ನೀವೆಲ್ಲಿ ಶ್ಯಾಂಪೂ ಜಾಸ್ತಿಯಾಗಿ ಹಾಕ್ತಿರಲ್ಲ ಅಲ್ಲಿ ಜಾಸ್ತಿಯಾಗಿ ನೀವು ತಿಕ್ಕಬೇಕಾಗತ್ತೆ. ಆ ಜಾಗ ಜಾಸ್ತಿ ತಿಕ್ಕೋದ್ರಿಂದ ಏನಾಗುತ್ತೆ, ಅಲ್ಲಿರೋ ಕೂದಲು ಡೆಲಿಕೇಟ್ ಆಗುತ್ತೆ, ಬೇಗನೆ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಅಭ್ಯಾಸ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ. ಎಲ್ಲ ಕೆಟ್ಟ ಅಭ್ಯಾಸನ ಬಿಟ್ಬಿಡಿ. ನಿಮ್ಮ ಸ್ಕಿನ್ನ ಮತ್ತು ಹೇರ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸ್ಕಿನ್ನಿಗೆ ಮತ್ತು ಹೇರಿಗೆ ಸೂಟ್ ಆಗುವಂಥ ಪ್ರಾಡಕ್ಟ್ನೇ ಯೂಸ್ ಮಾಡಿ. ಆದಷ್ಟು ಸ್ಕಿನ್ ಬಗ್ಗೆ ಮತ್ತು ಹೇರ್ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ಹೇಳಿರೋ ತಪ್ಪುಗಳಲ್ಲಿ ಯಾವ ತಪ್ಪನ್ನ ನೀವು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೀಗೆ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.